ಕರ್ನಾಟಕದಲ್ಲಿ 14 ದಿನದ ಲಾಕ್ಡೌನ್ ಘೋಷಣೆಯಾಗಿದೆ. ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಲಾಕ್ಡೌನ್ ನಡೀತಾ ಇದೆ. ಇದು ಇಡೀ ವಿಶ್ವಕ್ಕೊಂದು ಅಗ್ನಿ ಪರೀಕ್ಷೆ. ನಮಗೂ ಈ ಪರೀಕ್ಷೆ ಬಂದಿದೆ. ನಮ್ಮಲ್ಲಿ ಎಷ್ಟೋ ಜನ ನಮ್ಮವರನ್ನು ಕಳ್ಕೊಂಡಿದ್ದೀವಿ. ನಮ್ಮ ಸ್ನೇಹಿತರು, ನಾವು ಕೆಲಸ ಮಾಡೋ ಆಫೀಸಲ್ಲಿರೋ ನಮ್ಮ ಸಹೋದ್ಯೋಗಿಗಳು, ಬಂಧುಗಳು, ಮಿತ್ರರು, ತಂದೆ ತಾಯಿ, ಮಕ್ಕಳು, ಸುಮಾರು ಜನ ಬೇರೆ ಬೇರೆ ಥರ ನಾವು ಕಳ್ಕೊಂಡಿದ್ದೀವಿ. ನಮಗೆ ಒಂದು ಸ್ಫೂರ್ತಿ ಬರಬೇಕಲ್ಲ. ಏನಾದರೂ ಎಲ್ಲಾದರೂ ಒಂದು ಕಡೆ ನಮಗೆ ನಾವು ಇಲ್ಲಪ್ಪ ನಮಗೆ ಇದೆಲ್ಲ ಸರಿಯಾಗತ್ತೆ ಅನ್ನೋ ಮನೋಭಾವ ಅಥವಾ ಇದ್ರ ವಿರುದ್ಧ ಹೋರಾಡ್ತೀವಿ ಅನ್ನೋ ಛಲ ಇದು ನಮಗೆ ಎಲ್ಲಿಂದ ಸಿಗುತ್ತೆ? ನೆನ್ಪು ಮಾಡ್ಕೊಳ್ಳಿ, 106 ವರ್ಷ ಮೊಘಲರು ಈ ದೇಶದ ಮೇಲೆ ಅತ್ಯಾಚಾರ ಮಾಡಿದ್ರು. ಬ್ರಿಟಿಷರು ಬಂದು ಈ ದೇಶವನ್ನು ಬರೆದು ಮಾಡಿ ಹಾಕಿದರು, ನಮ್ಮ ಜನನ ಕೊಂದರು. ಆದರೆ ನಾವು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ವಿ. ನಮ್ಮ ಹಿರಿಯರು, ನಮ್ಮ ಪೂರ್ವಜರು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಅಂಥೇಳಿ ತಮ್ಮ ಪ್ರಾಣವನ್ನು ಕೊಟ್ರು. ಯಾಕೆ ಅವ್ರ ಪ್ರಾಣವನ್ನು ಕೊಟ್ರು? ಈ ದೇಶವನ್ನು ನಡೆಸುವ ಜವಾಬ್ದಾರಿ ನಮ್ಮದು, ಇನ್ಯಾರ್ದೋ ಅಲ್ಲ. ನಮಗೆ ಗೊತ್ತು ಈ ದೇಶ ಹೇಗೆ ನಡೆಸಬೇಕು ಅಂತ. ನಮಗೆ ಆ ತಾಕತ್ತಿದೆ, ನಮ್ಮಲ್ಲಿ ಆ ವಿಶ್ವಾಸ ಇದೆ ಅಂತ. ನಮ್ಮ ಹಿರಿಯರು ಯಾವ ದೂರದೃಷ್ಟಿಯನ್ನು ಇಟ್ಕೊಂಡು, ಯಾವ ಚಿಂತನೆಯನ್ನು ಇಟ್ಕೊಂಡು, ಯಾವ ಆಸೆಯನ್ನು ಇಟ್ಕೊಂಡು ತಮ್ಮ ಪ್ರಾಣವನ್ನು ಕೊಟ್ಟು ಈ ದೇಶವನ್ನು ಸ್ವಾತಂತ್ರ್ಯ ಮಾಡಿದ್ರೋ, ಆ ಉದ್ದೇಶಕ್ಕಾಗಿ ಇವತ್ತು ನಾವು ಹೋರಾಡಬೇಕು. ಯುದ್ಧ ಭೂಮಿಯಲ್ಲಿ ಶತ್ರು ಎದುರು ಬಂದಾಗ ಧೈರ್ಯವಂತ ಹೋರಾಡ್ತಾನೆ. ಇವತ್ತು ನಾವು ಕೊರೋನಾ ಜೊತೆ ಹೋರಾಡಬೇಕು. ಇಲ್ಲಿ ಭಯ ಬೀಳೋ ಅಗತ್ಯ ಇಲ್ಲ. ಭಯ ಬಿದ್ದರೆ ಏನಾಗುತ್ತೆ? ಡಿಪ್ರೆಷನ್ಗೆ ಹೋಗ್ತೀವಿ, ಖಿನ್ನತೆ, ಮಾನಸಿಕ ತೊಳೆದಾಟ, ಹಿಂಸೆ. ಇದರಿಂದ ನಾವೇನಾದ್ರೂ ಸಾಧಿಸೋಕ್ಕೆ ಸಾಧ್ಯನಾ? ಸಾಧಿಸೋದು ಧೈರ್ಯದಿಂದ ಮಾತ್ರ. ಇವತ್ತು ನಾವು ಧೈರ್ಯದಿಂದ ಕೊರೋನಾವನ್ನು ಓಡಿಸ್ಬೇಕು. ಎಷ್ಟೊಂದು ಜನ ಪ್ರತಿದಿನ ರಾತ್ರಿ ನಿದ್ರೆಗೆಟ್ಟು ನಮಗೋಸ್ಕರ ಕೆಲಸ ಮಾಡ್ತಿದ್ದಾರೆ. ವೈದ್ಯಕೀಯ ಸಿಬ್ಬಂದಿ, ಪೊಲೀಸ್, ಪೌರ ಕಾರ್ಮಿಕರು, ಹೋಟೆಲ್ನವರು, ಪಾರ್ಸೆಲ್ ಕಳಿಸ್ತಾ ಇದ್ದಾರೆ ಮನೆಗೆ, ಆಟೋರಿಕ್ಷಾದವರು, ಸೇವಾ ಕ್ಷೇತ್ರದಲ್ಲಿರುವ ಪ್ರತಿಯೊಬ್ಬರು ಸಾಮಾನ್ಯ ಜನರ ರಕ್ಷಣೆಗೋಸ್ಕರ ಹಗಲು ಇರುಳು ದುಡಿತಾ ಇದ್ದಾರೆ. ಅವರಲ್ಲಿ ಎಷ್ಟೋ ಜನ ಕೊರೋನಾ ಬಂದು ತೀರ್ಕೊಂಡಿದ್ದಾರೆ, ಆದರೂ ಅವ್ರ ಜೊತೆಗಿದ್ದವರು ಇನ್ಯಾರು ಆ ಕೆಲಸ ಬಿಟ್ಟು ಹೋಗಲಿಲ್ಲ, ನಮಗೋಸ್ಕರ ನಿಂತಿದ್ದಾರೆ. ಅವರಲ್ಲಿರುವ ಧೈರ್ಯವನ್ನು ನಾವು ಜನಸಾಮಾನ್ಯರು ಅರ್ಥ ಮಾಡಿಕೊಂಡು ಅವ್ರ ಜೊತೆ ಕೈ ಜೋಡಿಸಿ ನಿಲ್ಲಬೇಕು. 106 ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಿದೆ. ಅವರ ಮಾನವೀಯ ಕಳಕಳಿ ನಾವು ಅರ್ಥ ಮಾಡಿಕೊಂಡು ಧೈರ್ಯವಾಗಿರಬೇಕು. ಇವತ್ತು ನಾವು ರಾಜಕೀಯ ದೃಷ್ಟಿಯಿಂದ ಈ ಸಮಸ್ಯೆನ ನೋಡೋ ಅಗತ್ಯ ಇಲ್ಲ. ಎಲ್ಲ ಪಾರ್ಟಿಯ ನಾಯಕರು ಸಾಯ್ತಾನೆ ಇದ್ದಾರೆ. ಎಷ್ಟೊಂದು ಜನ ಬಿಜೆಪಿಲೂ ಸತ್ತವರಿದ್ದಾರೆ, ಕಾಂಗ್ರೆಸ್ಸಲ್ಲೂ ಸತ್ತವರಿದ್ದಾರೆ, ಬೇರೆ ಬೇರೆ ಪಾರ್ಟಿಗಳಲ್ಲಿ ಸತ್ತವರಿದ್ದಾರೆ, ಯಾವುದೇ ಪಾರ್ಟಿಗೆ ಸೇರಿದವರು ಸಾಯ್ತಾ ಇದ್ದಾರೆ, ಸೋಂಕಿತರಾಗ್ತಾ ಇದ್ದಾರೆ ಅಂತ ಭಯ ಪಡೋ ಅಗತ್ಯ ಇಲ್ಲ. ಇದು ನಾವು ಗೆಲ್ಲಬೇಕು. ನಾವು ಭಾರತವನ್ನು ಒಂದು ರಾಷ್ಟ್ರ ಅಂತ ಹೇಳ್ತೀವಿ. ಏನು ರಾಷ್ಟ್ರ ಅಂದರೆ? ಕೇವಲ ಭೌಗೋಳಿಕ ಪ್ರದೇಶವನ್ನು ನಾವು ರಾಷ್ಟ್ರ ಅಂತ ಹೇಳಲ್ಲ, ಅದು ಒಂದು ಪೀಸ್ ಆಫ್ ಲ್ಯಾಂಡ್. ಅದು ರಾಷ್ಟ್ರ ಯಾವಾಗತ್ತೆ? ನಮ್ಮೆಲ್ಲರ ಭಾವನೆಗಳು ಒಂದೇ ಗುರಿಯತ್ತ ಇರಬೇಕು, ಅವಾಗ ಅದು ರಾಷ್ಟ್ರ ಆಗತ್ತೆ. ಹಾಗಾಗಿ ಭಾರತ ಸ್ವಾತಂತ್ರ್ಯವಾಯಿತು, ಭಾರತ ಒಂದು ರಾಷ್ಟ್ರವಾಯಿತು. ನಾವು ಆ ರಾಷ್ಟ್ರವಾಗಿ ಉಳಿಬೇಕು. ನಾವೆಲ್ಲರೂ ಸೇರಿ ಇದನ್ನ ಓಡಿಸ್ತೀವಿ ಅನ್ನೋ ಛಲ ಬೇಕು. ಇದು ಯಾಕೆ ಬಂತು? ನಾವು ಪರಿಸರದ ಮೇಲೆ ಏನು ಹಾನಿ ಮಾಡಿದ್ವಿ? ಮನುಷ್ಯ ಒಬ್ಬನೇ ಬದುಕಕ್ಕೆ ಯೋಗ್ಯ, ಬೇರೆ ಯಾರಿಗೂ ಯೋಗ್ಯತೆ ಇಲ್ಲ ಅನ್ನೋ ಮನೋಭಾವ ನಮ್ಮಲ್ಲಿತ್ತ? ಈ ಎಲ್ಲ ಚಿಂತನೆಗಳನ್ನು ನಾವು ಮಾಡಬೇಕು. ಇವತ್ತು ನಮಗೆ ಕೊರೋನಾ ಬಂದಿದೆ ಅನ್ನೋದಕ್ಕೆ ನಾವೇ ಕಾರಣ ಅಂದ್ರೆ ನಾವು ಅರ್ಥ ಮಾಡ್ಕೊಬೇಕು. ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರೋದಿಲ್ಲ, ಮಾಸ್ಕ್ ಹಾಕಿರೋದಿಲ್ಲ, ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿರ್ತೀವಿ, ರಾಜಕಾರಣಿಗಳು ಸಭೆ ಮಾಡ್ಬೋದಾ ಅನ್ನೋ ಪ್ರಶ್ನೆ ಬರ್ಬೋದು. ರಾಜಕಾರಣಿಗಳು ಮನುಷ್ಯರೇ, ನಾವು ಮನುಷ್ಯರೇ, ಎಲ್ಲರೂ ಸೇರಿ ನಾವು ಮಾಡಿರೋದಿದು. ಈ ಪರಿಸ್ಥಿತಿಗೆ ಎಲ್ಲರೂ ಕಾರಣ ಅನ್ನುವ ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡು ನಾವು ಮುಂದೆ ಹೋಗೋಣ. ಜೈ ಹಿಂದ್.